रायचूर कोर्ट में इंसिडेंट हुआ है, वो इंसिडेंट बहुत शर्मनाक इंसिडेंट है। हम सभी लोग जो भी संविधान प्रेमी लोग हैं, प्रजाप्रभुत्व प्रेमी लोग हैं, सभी लोग इसका कड़ी विरोध करते हैं। This video is sponsored by Mahalakshmi Jewelers, United Hospital, KBN University, Surat Khazana, Shine Group of Institutions, Chulbu Furniture, Easy Buy at Orchid Mall and by SR Continental Hotel. और हमें इस बात की चिंता है, कोर्ट में लोगों के लिए जो न्याय देना है वो न्याय स्थान में मनुवादी बैठे हैं। सिर्फ मनुवादी नहीं है, वो फांसीवादी है, फैसिस्टवादी है। हम इसका कड़ी विरोध करते हैं, इसीलिए हमने आग्रह कर रहे हैं कि जो उच्च न्यायालय है और सर्वोच्च न्यायालय है, ये जज के ऊपर जो मल्लिकार्जुन गौड़ा है न्यायाधीश, उनके ऊपर सोमोटो केस दर्ज करना, अरेस्ट करना और उनके न्यायाधीश जो सत्ता अधिकार है उससे निकालना, वजा करना, ये हमारा आग्रह है। और दूसरा आग्रह ये है, रायचूर के जो वकीलों ने एक साल से पहला कोर्ट को अपील किया है कि वहाँ बाबा साहब अम्बेडकर का फोटो रखने के लिए, वो मान्यता करना। और तीसरा बात ये है, राजस्थान के कोर्ट के सामने मनु का एक पुतली है, अगर आप लोगों को निकालना है तो वो मनु का पुतली निकालो, बाबा साहब अम्बेडकर का नहीं। कौन सा दिन आप बाबा साहब अम्बेडकर का ये फोटो निकाले हैं? जिस जो संविधान का शिल्पी है और जनगण राज्योत्सव का जो दिन है, वो दिन का मुख्य केंद्र है बाबा साहब अम्बेडकर, और उसी दिन आप जज होके कि बाबा साहब अम्बेडकर का फोटो निकालते हैं। और हम प्रश्न करते हैं, वहाँ गांधी जी का फोटो है, उसके लिए ऑर्डर है क्या? किसी के लिए भी ऑर्डर नहीं है, फिर भी आपका मन का ये जो मनुवाद है वो आप एक्सप्रेस किया है कि बाबा साहब अम्बेडकर का फोटो निकाल कर, इसीलिए हमने इसका विरोध करते हैं। और जो कोर्ट के अंदर ये जो फांसीवादी लोग बैठे हैं कि उनको हमें पहचानना होगा, हम सभी लोग इकट्ठा होकर इस देश का कॉन्स्टिट्यूशन को हमें बचाना होगा और हम सब लोग एक होकर इस देश को बचाना होगा। अगर संविधान बचाया तो ही इस देश बचेगा। आत्मीयरे, इवत्तु कर्नाटक राज्य दलित संघर्ष समिति ಏನು ಮಲ್ಲಿಕಾರ್ಜುನ ಗೌಡ ಎನ್ನುವ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ ನಿನ್ನೆ ಏನು ಇಡೀ ದೇಶಾದ್ಯಂತ 73ನೇ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ನಾಲಾಯಕ ನ್ಯಾಯಾಧೀಶ, ಜಿಲ್ಲಾ ನ್ಯಾಯಾಧೀಶ ಅಂತ ಹೇಳ್ಕೊಳ್ಳತಕ್ಕಂಥ ಮಲ್ಲಿಕಾರ್ಜುನ ಗೌಡ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶ, ರಾಯಚೂರು ಕೋರ್ಟ್ನಲ್ಲಿ ಏನು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಏನು ವ್ಯವಸ್ಥಾಪಕರು ಮಹಾತ್ಮ ಗಾಂಧೀಜಿಯವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶ, ನಾಲ್ಕು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡ ಅವ್ರು ಏನು ಹೇಳ್ತಾರಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ ಭಾವಚಿತ್ರ ಯಾರನ್ನು ಕೇಳಿಟ್ಟಿದ್ದೀರಿ, ಅದು ತೆಗೆದ್ರೆ ಮಾತ್ರ ನಾನು ಧ್ವಜಾರೋಹಣ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಮಾಡೋದಿಲ್ಲ ತಿಳ್ಕೇಸಿ. ಇವತ್ತಿನ ದಿವಸ ಅವನ ಏನು ಜಾತಿವಾದ ಮನಸ್ಸ, ಜಾತಿ ತುಂಬಿಕೊಂಡಿರ್ತಕ್ಕಂಥ ಕೊಳಕ್ ಮನಸ್ಸನ್ನು ಇವತ್ತಿನ ದಿವಸ ಪ್ರದರ್ಶನ ಮಾಡಿದ್ದಾನೆ ಬಂದವರು. ಅವನು ಒಬ್ಬ ಏನು ನ್ಯಾಯಾಧೀಶ ಮಾಡಿರ್ತಕ್ಕಂಥ ತಪ್ಪ ಇಡೀ ದೇಶದ ನ್ಯಾಯಾಧೀಶರು ಎಲ್ಲರೂ ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇವತ್ತಿನ ದಿವಸ ಅವ ಮಲ್ಲಿಕಾರ್ಜುನ ಗೌಡ ಮಾಡಿದ್ದಾನೆ. ಯಾವ ಕಾನೂನು ಓದ್ಕೊಂಡಿದ್ದಾನೋ ಗೊತ್ತಿಲ್ಲ, ಯಾವ ಸಂವಿಧಾನ ಓದ್ಕೊಂಡಿದ್ದಾನೋ ಗೊತ್ತಿಲ್ಲ, ಯಾವ ಪುಸ್ತಕನ ಓದಿ ಅವನು ನ್ಯಾಯಾಧೀಶ ಆದನೋ ಗೊತ್ತಿಲ್ಲ. ಅಂಥ ಕಚಡ ಮನಸ್ಸು ಉಳ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ ಇವತ್ತಿನ ದಿವಸ ರಾಯಚೂರು ನ್ಯಾಯಾಧೀಶರಾಗಿ ಯಾವ ರೀತಿ ಜನಕ್ಕೆ ನ್ಯಾಯ ಕೊಡ್ತಾನೆ ಎಂಬುದು ಇವತ್ತಿನ ದಿವಸ ನಮಗೆ ತಿಳಿಯದಾಗಿದೆ ಬಂಧುಗಳೇ. ಯಾರು ದಿನನಿತ್ಯ ಬೆಳಗಾದರೆ ಕಾನೂನು ಪ್ರಕಾರವಾಗಿ ಕೆಲಸ ಮಾಡಬೇಕು, ಕಾನೂನು ಸಂವಿಧಾನ ಓದ್ಕೊಂಡು ಕೆಲಸ ಮಾಡಬೇಕು ಅಂಥವನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂವಿಧಾನದ ಪಿತಾಮಹ. ಸಂವಿಧಾನ ಪಿತಾಮಹನ ಭಾವಚಿತ್ರ ಇಟ್ಟರೆ ನಾನು ಪೂಜೆ ಮಾಡೋದಿಲ್ಲ, ನಾನು ಧ್ವಜಾರೋಹಣ ಮಾಡೋದಿಲ್ಲ ಅಂತ ಏನು ಹೇಳ್ತಾನೆ ಅಂತಂದರೆ ಅವನು ಕೊಳಕು ಮನಸ್ಸನ್ನು ಇವತ್ತಿನ ದಿವಸ ಪ್ರದರ್ಶನ ಮಾಡಿದ್ದಾನೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಈಗೇನು ಆಡ್ತಕ್ಕಂಥ ಸರ್ಕಾರ, ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಸುಪ್ರೀಂ ಕೋರ್ಟ್ ಆರ್ಡರ್ ಇದ್ದರೂ ಸಹಿತ, ಸರ್ಕಾರದ ಆದೇಶ ಇದ್ದರೂ ಕೂಡ ಕಂಪಲ್ಸರಿಯಾಗಿ ಗಣರಾಜ್ಯೋತ್ಸವ ದಿನದಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಇಡಬೇಕು ಅಂತೇಳಿ ಆದೇಶ ಇದ್ದರೂ ಕೂಡ ಇವನು ಭಾವಚಿತ್ರ ಇಟ್ಟರೆ ನಾನು ಪೂಜೆ ಮಾಡೋದಿಲ್ಲ ಅಂತ ಹೇಳಿ ಅವನು ಕೊಳಕು ಮನಸ್ಸನ್ನು ಪ್ರದರ್ಶನ ಮಾಡಿದ್ದಾನೆ. ಅವನಿಗೆ ತಕ್ಷಣ ಬಂಧಿಸಬೇಕು ಮಲ್ಲಿಕಾರ್ಜುನ ಗೌಡನಿಗೆ ತಕ್ಷಣ ಬಂಧಿಸಬೇಕು, ಅವನಿಗೆ ಜೈಲಿಗೆ ಹಾಕಬೇಕು, ಅವನಿಗೆ ವಜಾಗೊಳಿಸಬೇಕು. ಒಂದು ವೇಳೆ ಇವು ಮೂರು ಕೆಲಸ ಸರ್ಕಾರ ಮಾಡಲಿಲ್ಲ ಅಂದರೆ ಮತ್ತೆ ದಲಿತರು ಸುಮ್ಮನೆ ಕೂಡಲಿಕ್ಕಾಗಲ್ಲ. ಅದು ದಲಿತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬಾರ್ದು ಸರ್ಕಾರ. ಅವನೇನು ಬಾಬಾ ಸಾಹೇಬ್ ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥ ಏನು ಮಲ್ಲಿಕಾರ್ಜುನ ಗೌಡನಿಗೆ ತಕ್ಷಣ ಆ ಹುದ್ದೆಯಿಂದ ವಜಾಗೊಳಿಸಬೇಕು, ಅವನಿಗೆ ಜೈಲಿಗೆ ಹಾಕಬೇಕು, ಜೈಲಿಗೆ ಹಾಕಿ ಅವನಿಗೆ ಗಡಿ ಪಾರು ಮಾಡಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಆಗ್ರಹಿಸ್ತದೆ ಬಂಧುಗಳೇ. ಒಂದು ವೇಳೆ ಆದಷ್ಟು ಬೇಗ ಅವನನ್ನು ವಜಾಗೊಳಿಸಿ
ಅವನಿಗೆ ಜೈಲಿಗೆ ಬಂಧಿಸದೇ ಇದ್ದರೆ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿಯವರು ನಾವು ಎಲ್ಲ ತಾಲೂಕುಗಳಲ್ಲಿ ದಿನನಿತ್ಯ ನಾವು ಹೋರಾಟವನ್ನು ಮಾಡಬೇಕಾಗ್ತದೆ ಸರ್ಕಾರದ ವಿರುದ್ಧ ತಿಳಿಸಿ ನಾವು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜುವೆಲರ್ಸ್, ಯುನೈಟೆಡ್ ಹಾಸ್ಪಿಟಲ್, ಕೆಬಿಎನ್ ಯೂನಿವರ್ಸಿಟಿ, ಸೂರತ್ ಖಜಾನಾ, ಶಾಹಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಚುಲ್ಬು ಫರ್ನಿಚರ್, ಈಸಿ ಬೈ ಅಟ್ ಆರ್ಕಿಡ್ ಮಾಲ್ ಅಂಡ್ ಬೈ ಎಸ್ಆರ್ ಕಾಂಟಿನೆಂಟಲ್ ಹೋಟೆಲ್.